ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನನ್ನ ಕನಸು ನನ್ನ ಜಗತ್ತು ಭವ್ಯಾಸ್ ಫ್ಯಾಷನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸ್ನ್ಯಾಕ್ಸ್ ಟೈಮ್. ಸೊ ಈಗ ನಾನು ಇಲ್ಲಿ ಮಾಡ್ತಾ ಇದ್ದೇನೆ, ಈ ನುಗ್ಗೆ ಸೊಪ್ಪಿನಿಂದ ಪಕೋಡನ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪಿನಿಂದ ಪಕೋಡನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ತುಂಬ ಚೆನ್ನಾಗಿರುವಂಥ ಪಕೋಡ ಇದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಫಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದು ಕಟ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೇನೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನುಗ್ಗೆ ಸೊಪ್ಪನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಈ ಸೈಜಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಸಣ್ಣಕ್ಕೆ. ಈ ಥರ ಕಟ್ ಮಾಡಿ ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪು ಇದು ಒಂದು ಪ್ಲೇಟಲ್ಲಿ ಇದೆ. ಸೊ ಒಂದು ಬೌಲಷ್ಟು ಸೊಪ್ಪನ್ನು ತೊಗೊಂಡಿದ್ದೇನೆ. ಒಂದು ಕಟ್ಟು ಸೊಪ್ಪನ್ನು ತೊಗೊಂಡು ಕಟ್ ಮಾಡಿದಾಗ ಒಂದು ಬೌಲಷ್ಟು ಕಟ್ಟಾಗಿರೋಂಥ ಸೊಪ್ಪಿದೆ. ನೆಕ್ಸ್ಟು ಇಲ್ಲಿ ನಾನು ಪಕೋಡಕ್ಕೆ ಒಂದು ಬೌಲಲ್ಲಿ ಹಾಫ್ ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ತೊಗೊಂಡ್ಬಿಟ್ಟು ಈ ಥರ ಉದ್ದುದ್ದಕ್ಕೆ ಸಣ್ಣಕ್ಕೆ ಬಾರಿಕೆಗೆ ಹೆಚ್ಕೊಂಡಿದ್ದೇನೆ. ಹಾಗೆ ಖಾರಕ್ಕೆ ಇಲ್ಲಿ ಅಚ್ಚು ಖಾರದ ಪುಡಿಯನ್ನು 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು 1/2 ಸ್ಪೂನು, ಅರಿಶಿನ ಹಾಗೆ 1/2 ಸ್ಪೂನು ಗರಂ ಮಸಾಲೆ ಪೌಡರನ್ನು ತೊಗೊಂಡಿದ್ದೇನೆ. ಇವಿದಿಷ್ಟನ್ನು ಇಟ್ಟುಕೊಂಡು ದಿಢೀರಂತ ನನಗೆ ಪಕೋಡವನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೇನೆ. ಸೊ ಪಕೋಡ ಮಾಡಲಿಕ್ಕೆ ನೆಕ್ಸ್ಟ್ ಪ್ರೊಸೀಜರಲ್ಲಿ ನಾವು ಇದಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಮಿಕ್ಸ್ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟಿಗೆ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ನಾವು ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೀವಲ್ಲ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಅದೇ ರೀತಿ ನಾವು ಮಸಾಲೆಯಲ್ಲಿ ಏನೇನು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಗರಂ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ ಅರಿಶಿನ, ಅಚ್ಚು ಖಾರದ ಪುಡಿ, ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀರು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಕಡಲೆ ಹಿಟ್ಟಲ್ಲಿ ಈರುಳ್ಳಿ ಹಾಗೂ ನಾವೇನು ತೊಗೊಂಡಿದ್ದೀವಲ್ಲ ಗರಂ ಮಸಾಲೆ ಐಟಮ್ಸು, ಸ್ಪೈಸಸ್ ಏನೇನಿದೆಯಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೇನೆ. ಈಗ ನೆಕ್ಸ್ಟು ನಾವು ಹೆಚ್ಚಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ನುಗ್ಗೆ ಸೊಪ್ಪು, ಕಡಲೆ ಹಿಟ್ಟು ಹಾಗೂ ಈ ಫಸ್ಟ್ ಏನು ಹಾಕಿದ್ವಲ್ಲ ಆ ಮಿಕ್ಸರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿಬಿಟ್ಟು ನೆಕ್ಸ್ಟ್ ಒಂದು 10 ನಿಮಿಷ ಇದನ್ನು ಬಿಟ್ಟುಬಿಡಿ, ಚೆನ್ನಾಗಿ ಮ್ಯಾರಿನೇಷನ್ ಆಗಬೇಕು. ನೆಕ್ಸ್ಟ್ ಇದನ್ನು ನಾವು ಪಕೋಡ ಕರ್ಕೋಬೋದು. ಈ ಹದಕ್ಕೆ ಕಲಸ್ಕೊಬಿಡ್ಬೇಕು. ಈ ಥರ ದಪ್ಪಕ್ಕಿರಬೇಕು, ನೀರಾಗಿರಬಾರ್ದು. ಈ ಥರ ಗಟ್ಟಿ ಇರಬೇಕು, ಪಕೋಡ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಈಗ ಇದು ಒಂದು 10 ನಿಮಿಷ ಮ್ಯಾರಿನೇಷನ್ ಕೂಡ ಆಗಿದೆ. ಇದಕ್ಕೆ ನಾನು ಜಾಸ್ತಿ ನೀರು ಬೆರೆಸಿಲ್ಲ. ಕಡಲೆ ಹಿಟ್ಟು ಕಲಸ್ಕೊಳ್ಳುವಾಗ ಇಷ್ಟು ನೀರು ಹಾಕ್ತೀವಲ್ಲ ಅದೇ ರೀತಿ ಸೊಪ್ಪನ್ನು ಕಲಸ್ಕೊಳ್ಳುವಾಗ ಹಾಕೋಬೇಕಂತಿಲ್ಲ, ಯಾಕಂದರೆ ಸೊಪ್ಪಿನಲ್ಲಿರುವಂಥ ಸ್ವಲ್ಪ ನೀರಿನ ಪ್ರಮಾಣ ಬಿಟ್ಕೊಳ್ಳುತ್ತೆ ಮ್ಯಾರಿನೇಷನ್ ಬಿಟ್ಟಾಗ. ಸೊ ಈಗ ಇದು ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಸೊ ಉಪ್ಪು ಕಡಿಮೆ ಇದ್ದರೆ ಈ ಟೈಮಲ್ಲೇ ಇದನ್ನು ಚೆಕ್ ಮಾಡ್ಕೋಬೇಕು. ಸೊ ಈಗ ಇದನ್ನು ನಾವು ಪಕೋಡ ಕರ್ಕೊಳ್ಳೋಣ, ಗರ್ಗರಿಯಾಗಿರುವಂಥ ಪಕೋಡ ಮಾಡೋಣ. ಕಾದಿದೆ. ಸೊ ಇಲ್ಲಿ ನಾನೊಂದು ಬಂಡಿ ಇಟ್ಕೊಂಡಿದ್ದೀನಲ್ಲ, ಎಣ್ಣೆ ಕಾದಿದೆ. ಈಗ ನಾವು ನೆಕ್ಸ್ಟ್ ಪಕೋಡನ ಬಿಟ್ಕೊಳ್ಳೋಣ. ನಾನಿಲ್ಲಿ ಒಂದು 2-3 ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಬೇಗ ಬೇಗ ಆಗತ್ತೆ. ನೀವು ಕೂಡ ಮಾಡುವಾಗ ಒಂದು 2-3 ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ಸೊಪ್ಪಿನ ಪ್ರಮಾಣ ಜಾಸ್ತಿ ಇರಬೇಕು, ಯಾಕಂದರೆ ಈ ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಐರನ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ದೃಷ್ಟಿ ಸಮಸ್ಯೆ ಯಾರ್ಯಾರಿಗಿರುತ್ತಲ್ಲ ಅವ್ರಿಗೆ ತುಂಬ ಒಳ್ಳೆಯದಾಗತ್ತೆ, ಕಣ್ಣಿನ ಸಮಸ್ಯೆಗೆ ತುಂಬ ಒಳ್ಳೆಯದು. ಹಾಗೆ ಇದರಿಂದ ಕೂದಲು ಕೂಡ ತುಂಬ ಶೈನಿ ಬರುತ್ತೆ. ಐರನ್ ಕಂಟೆಂಟ್ ಕೂಡ ಹೆಚ್ಚಾಗಿರೋದ್ರಿಂದ ಕಬ್ಬಿಣಾಂಶ ನಮ್ಮ ಬಾಡಿಗೆ ನೇರವಾಗಿ ಸಿಕ್ಕಿದಾಗತ್ತೆ. ವಾರದಲ್ಲಿ ಒಂದು ಸಲ ನುಗ್ಗೆ ಸೊಪ್ಪಿನಿಂದ ಯಾವುದಾದ್ರೂ ಐಟಮ್ಸನ್ನು ಮಾಡ್ಕೊಳ್ಳಿ. ಮಕ್ಕಳು ತಿನ್ನಬೇಕು ಅಂದ ತಕ್ಷಣ ಅವರು ಕಹಿ ಆಗಿಬಿಡತ್ತೆ, ಈ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಅವಾಯ್ಡ್ ಮಾಡ್ತಾರೆ. ಸೊ ಇದನ್ನು ನೀವು ಬೇರೆ ಬೇರೆ ಐಟಮ್ಸಲ್ಲಿ ಯೂಸ್ ಮಾಡ್ಬೋದು. ಈ ಥರ ಸಂಜೆ ಟೈಮಿಗೆ ಸ್ಕೂಲಿಂದ ಬಂದ ತಕ್ಷಣ ಒಂದು ಸ್ನ್ಯಾಕ್ಸ್ ಮಾಡಿ ಒಂದು ಲೋಟ ಹಾಲು ಕೊಟ್ಟರೆ ಮಕ್ಕಳು ತಿನ್ಕೋತಾರೆ. ಅಥವಾ ನಿಮ್ಮ ಮನೆಯಲ್ಲಿರುವಂಥವರಿಗೆ ಆಫೀಸಿಂದ ನಿಮ್ಮ ಹಸ್ಬೆಂಡ್ ಬಂದಾಗ ಪಕೋಡ ಮಾಡಿಬಿಟ್ಟು ಬಿಸಿ ಬಿಸಿ ಟೀ ಜೊತೆ ಸರ್ವ್ ಮಾಡಿ ತುಂಬ ಖುಷಿ ಪಡ್ತಾರೆ. ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಡಿಫ್ರೆಂಟ್ ವೆರೈಟೀಸ್ ಪಕೋಡಗಳನ್ನು ತೋರಿಸ್ತೇನೆ ನನ್ನ ಚಾನಲಲ್ಲಿ. ಸೊ ಇದು ಬಂದುಬಿಟ್ಟು ಫಸ್ಟ್ ಪಕೋಡ.
ನುಗ್ಗೆ ಸೊಪ್ಪಿನಿಂದ ಮಾಡಿರುವಂಥದ್ದು ತುಂಬ ಟೇಸ್ಟಿ ಆಗಿರುತ್ತೆ, ಒಳ್ಳೆ ಘಮ ಬರುತ್ತೆ. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ಹಸಿರು ಸೊಪ್ಪನ್ನು ಯೂಸ್ ಮಾಡಿ ನಿಮ್ಮ ದಿನನಿತ್ಯದ ಊಟದಲ್ಲಿ, ಆಹಾರ ಸೇವನೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ. ಹಸಿರು ಸೊಪ್ಪಲ್ಲಿ ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ. ವಿಟಮಿನ್ಸ್ ಜಾಸ್ತಿ ಇರುವಂಥ ಸೊಪ್ಪನ್ನೇ ಯೂಸ್ ಮಾಡಬೇಕು. ಇದರಲ್ಲಿ ಇದರಿಂದ ಮುಖ್ಯವಾಗಿ ಐರನ್ ಕಂಟೆಂಟು ಬಾಡಿಗೆ ಜಾಸ್ತಿ ಸಿಗುತ್ತೆ. ದಯವಿಟ್ಟು ನುಗ್ಗೆ ಸೊಪ್ಪನ್ನು ವೀಕ್ಲಿ ಒಂದ್ಸಲ ಅಥವಾ ಮಂತ್ಲಿ ಒಂದ್ಸಲ ಆದರೂ ಪ್ರತಿಯೊಬ್ಬರು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಇದು ಒಂದು ನನ್ನ ಕಿವಿ ಮಾತು. ಈಗ ಪಕೋಡ ನೋಡಿ, ಚೆನ್ನಾಗಿ ಎರಡು ಸೈಡು ತಿರುವು ಹಾಕೋಬೇಕು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಯಾಕಂದರೆ ಸೊಪ್ಪು ಬೆಂದ್ಕೊಂಡು ಬಿಡತ್ತೆ. ಸೊಪ್ಪಿಗೆ ಬೇಯಲಿಕ್ಕೆ ಟೈಮ್ ಬೇಕಾಗಲ್ಲ. ಕಡಲೆ ಹಿಟ್ಟು ಹಾಗೆ ಆನಿಯನ್ಸು ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೀವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪಕೋಡ ಕರ್ಕೋಬೇಕು. ನಾರ್ಮಲಾಗಿ ನಾವು ಈರುಳ್ಳಿ ಪಕೋಡ ಹೇಗೆ ಮಾಡ್ತೀವಲ್ಲ ಅದೇ ಥರ, ಬಟ್ ಇದು ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಯಾಕಂದರೆ ಈಗ ಮಕ್ಕಳಿಗೆ ನಾವು ಇದನ್ನು ಕೊಡೋದ್ರಿಂದ ಹಸಿಮೆಣಸಿನ್ಕಾಯಿ ಸಿಕ್ಕರೆ ಅವ್ರು ತಿನ್ನಲ್ಲ, ಖಾರ ಅನಿಸ್ಬಿಡತ್ತೆ. ಈ ಸೊಪ್ಪು ಕರ್ಕೊಂಡಾಗ ಕಹಿ ಅಂಶ ಕೂಡ ಅಷ್ಟಾಗಿ ಬಾಯಿಗೆ ಸಿಗಲ್ಲ. ಡೈರೆಕ್ಟಾಗಿ ನೀವು ಪಲ್ಯ ಮಾಡಿಕೊಂಡಾಗ ಮಾತ್ರ ಸ್ವಲ್ಪ ಕಹಿ ಇರುತ್ತೆ, ಬಟ್ ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾನೀಗ ಪಕೋಡ ತೋರಿಸ್ತಾ ಇದ್ದೀನಲ್ವಾ. ಸೊ ಒಮ್ಮೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಡಿಕೊಡಿ, ತುಂಬ ಖುಷಿ ಪಡ್ತಾರೆ. ಇದನ್ನು ಟೀ ಜೊತೆ ತಿನ್ಬೋದು, ಊಟದ ಜೊತೆ ಕೂಡ ನೀವು ಅನ್ನ ತಿಳಿಸಾರ ಜೊತೆ ಸರ್ವ್ ಮಾಡ್ಕೋಬೋದು. ಪಲ್ಯ ಏನೂ ಇಲ್ಲ ಅಂದಾಗ ಈ ಥರ ದಿಢೀರನೆ ಮಾಡ್ಕೋಬೋದು. ಮನೆಗಳಲ್ಲಿ ಕೈತೋಟದಲ್ಲಿ ನುಗ್ಗೆ ಗಿಡಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ ಆದಷ್ಟು. ಈ ಸೊಪ್ಪು ನಿಮಗೆ ಫ್ರೆಶ್ಶಾಗಿ ಮನೆಯಲ್ಲೇ ಸಿಗುತ್ತೆ, ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. ಕೆಲವೊಂದ್ಸಲ ಏನಾಗ್ಬಿಡತ್ತೆ ಅಂದರೆ ಎಳೆ ಸೊಪ್ಪುಗಳು ಸಿಗೋದಿಲ್ಲ, ಇದು ಸೀಸನಲ್ಲಿ ಸಿಗುವಂಥ ಸೊಪ್ಪು. ಎಳೆ ಸೊಪ್ಪಿಂದನೇ ಮಾಡ್ಕೋಬೇಕು, ತುಂಬ ರುಚಿಯಾಗಿರುತ್ತೆ. ಸೊ ಈಗ ಪಕೋಡ ಆಗ್ತಾ ಇದೆ, ಇದೊಂದು 5 ನಿಮಿಷ ಫ್ರೈ ಆಗಬೇಕು. ಸೊ ನೆಕ್ಸ್ಟ್ ಇದನ್ನು ನಿಮಗೆ ನಾನು ಸರ್ವಿಂಗ್ ಬೌಲಲ್ಲಿ ಹಾಕಿ ತೋರಿಸ್ತೇನೆ. ಪಕೋಡ ಈಗ ರೆಡಿ ಆಗಿದೆ. ಈ ರೆಸಿಪಿ ತುಂಬ ಚೆನ್ನಾಗಿದೆ, ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಗರ್ಗರಿ ಆಗಿರುತ್ತೆ. ನುಗ್ಗೆ ಸೊಪ್ಪಿನ ಪಕೋಡ ರೆಡಿ ಆಗಿದೆ, ಸರ್ವಿಂಗ್ ಬೌಲಲ್ಲಿ ಹಾಕಿ ನಿಮಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಗರ್ಗರಿ ಆಗಿರುತ್ತೆ. ಈ ಪಕೋಡ ನೋಡಿಬಿಟ್ಟು ನೋಡಿ, ಈ ಥರ ತುಂಬ ಕ್ರಿಸ್ಪಿ ಆಗಿರುತ್ತೆ. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ಬರ್ತಿಳಿಸಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.